ಈ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ ಅವರು ಕೊಡ್ಕೊಂಡು ಈ ಹಗರಣ ಎಬ್ಬಿಸಿದ್ರು ಮುಡಾ ಮತ್ತು ಜೊತೆಗೆ ವಾಲ್ಮೀಕಿ ಹಗರಣವನ್ನು. ಈಗ ಅದಕ್ಕೆ ಇವರು ಕಾಂಗ್ರೆಸ್ಸಿಗರು ಅವರು ಒಂದು ಹೊಸ ಶುರು ಮಾಡಿದರು, ಭೋವಿ ಪ್ರಕರಣ ತೆಗೆದರು, ಮತ್ತೇನೋ ಮಾಡ್ತಾ ಇದ್ದಾರೆ, ಅನೇಕ ಘಟನೆಗಳಿಗೆ ಹೆಚ್ಚು ಹೇಳ್ತಾ ಇದ್ದಾರೆ. ಅದರಲ್ಲೂ ಬಿ ಜೆ ಪಿಯ ಕಾಲದಲ್ಲಿ ಆದಂಥ 20-21 ಹಗರಣಗಳನ್ನು ಇವತ್ತು ಹೊರಗೆ ಬಿಟ್ಟೆ ಇವೆಲ್ಲ ತನಿಖೆ ಆಗಬೇಕು, ತನಿಖೆ ಮಾಡಲಿಕ್ಕೆ ಹೆಚ್ಚಿದ್ದಾರೆ. ಅಂದರೆ ಒಬ್ಬರ ಮೇಲೆ ಒಬ್ಬರು ಈ ತಿಕ್ಕಾಟ ಕೆಸರು ಎರಚಾಟ ಇನ್ನೂ ಜೋರಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ನಮ್ಮಂಥ ಮತ ಹಾಕುವಂಥ ಜನಸಾಮಾನ್ಯರಿಗೆ ಇದರಲ್ಲಿ ಯಾರು ಸಜ್ಜನರಪ್ಪ, ಹೂ ಈಸ್ ದ ಆ್ಯಕ್ಚುಲಿ ಆನೆಸ್ಟ್ ಪರ್ಸನ್, ಆನೆಸ್ಟ್ ಪೊಲಿಟಿಷಿಯನ್ ಅನ್ನೋದು ಇವತ್ತು ಗುರುತು ಹಿಡಿದು ಗೊಂದಲ ಆಗುವಂಥದ್ದು ಅಂತ. ಇವತ್ತು ಈ ಒಂದು 21 ಕೇಸ್ಗಳನ್ನು ತನಿಖೆಗೆ ಸಿದ್ದರಾಮಯ್ಯವರು ಹಚ್ಚಿದ್ದಾರೆ, ಇನ್ನೂ ಜೋರಾಗಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಒಯ್ಯಬೇಕು ಅನ್ನುವಂಥ ವಿಚಾರ ಮಾಡಿದ್ದಾರೆ. ಜೊತೆಗೆ ಇವತ್ತು ರಾಹುಲ್ ಗಾಂಧಿಯವರಿಗೂ ರಾಷ್ಟ್ರ ಮಟ್ಟದಲ್ಲೇ ಒಂದು ಇವತ್ತು ಇಮೇಜ್ ಬಂದುಬಿಟ್ಟದ್ದು, ಇಲ್ಲಪ್ಪ ಈ ಮನುಷ್ಯರು ಬಡವರ ಪರವಾಗಿದ್ದಂತಹ ಬಡವರಿಗಾಗಿ ಅನೇಕ ಕೆಲಸ ಮಾಡುತ್ತಿರುವಂಥ ಗ್ಯಾರಂಟಿಗಳ ಈ ಒಬ್ಬ ವ್ಯಕ್ತಿ ಒಳ್ಳೇದು ಮಾಡುವ ವಿಚಾರದ ಇವ ಆ ಮೊದಲನೇ ಒಂದು ಕಾಂಗ್ರೆಸ್ಸಿನ ನಾಯಕರು ಇವರಲ್ಲ ಅನ್ನೋದು ಭಾವ ಮೂಡುತ್ತಾ ಇರುವುದರಿಂದಾಗಿ ವಿಶೇಷವಾಗಿ ಅವ್ರ ಬಗ್ಗೆ ಎಲ್ಲರೂ ವಿರೋಧ ಪಕ್ಷಗಳು ಇವತ್ತು ಅವರು ಅನಿವಾರ್ಯವಾಗಿ ಅವ್ರ ಛತ್ರಛಾಯಲ್ಲೇ ಸಮೀಪ ಬರುತ್ತಿರುವುದರಿಂದಾಗಿ ಮೋದಿಯವರಿಗೆ ಹಿಂದಿನ ಸರ್ಕಾರಗಳನ್ನು ಇವತ್ತು ನಿಮಗೆ ಗೊತ್ತದ ಈ ಒಂದು ಮಹಾರಾಷ್ಟ್ರ ಸರ್ಕಾರ ಉಳಿಸಿದ್ದಾಗಿರ್ಬೋದು, ಜೊತೆಗೆ ಗೋವಾದಾಗಿರ್ಬೋದು, ಇನ್ನುಳಿದ ಅನೇಕ ರಾಜ್ಯಗಳನ್ನ ಉರುಳಿಸಿದ ನೆನಪಿಸಿಕೊಂಡಾಗ ಅಷ್ಟೊಂದು ಸುಲಭವಾಗಿ ಈ ಸಲ ಕಾಂಗ್ರೆಸ್ ಇದ್ದಿದ್ದು ಈ ಕರ್ನಾಟಕ ಗೌರ್ಮೆಂಟನ್ನು ಬಿಟ್ಟು ಕೊಡ್ತದೆ ಅಂಥೇಳಿ ಅನಿಸುವುದಿಲ್ಲ. ಆದರೆ ಇಲ್ಲಿ ಮಾತ್ರ ಒಂದು ಮಾತ್ರ ಸತ್ಯದ, ರಾಜ್ಯಪಾಲ ನೋಟಿಸ್ ಕೊಟ್ಟಿದ್ದು ಏನು ಸುಳ್ಳಲ್ಲ, ಅಲ್ಲಿ ಮೂಡಾದ್ರೆ ಹಗರಣ ಅಂತ ಆಗ್ಯದ, ಮೂಡಾದ ಹಗರಣದ ಎಲ್ಲ ತನಿಖೆ ಆಗಲಿ, ಮತ್ತು ಸಿದ್ದರಾಮಯ್ಯದು ಒಂದೇ ಅಲ್ಲ, ಆ ಮೂಡಾದ್ರೆ ಯಾರ ಒಂದೇನಪ್ಪ ಅಂತಂದ್ರೆ ಇಲ್ಲಿಗೆಲ್ಲ ಅನೈತಿಕವಾಗಿ ಅಲ್ಲಿಯೇ ಜಮೀನುಗಳನ್ನು ಅಲ್ಲಿಯೇ ನಿವೇಶನಗಳನ್ನು ಹೊಡೆದಿದ್ದಾರೆ ಅವ್ರು ಎಲ್ಲರೂ ರಾಜಕಾರಣಿಗಳಿಗೆ ಶಿಕ್ಷೆ ಆಗುವಂಥದ್ದಾಗಲಿ, ತನಿಖೆ ಆಗುವಂಥದ್ದಾಗಲಿ, ಮೋದಿ ಇವ್ರದ್ದು ಆಗಲಿ, ಸಿದ್ದರಾಮಯ್ಯನವ್ರು ಬಿಡಬೇಕು ಅಂತಲ್ಲ, ಅವ್ರದ್ದು ಮೊದಲಾಗಲಿ, ಜೊತೆ ಇವ್ರದ್ದು ಎಲ್ಲರದ್ದು ಆಗಲಿ. ಅಂದ್ರೆ ಈ ಥರ ಅರ್ಥ ಏನಪ್ಪ ಅಂದರೆ ಏನು ಹೇಳೋದಕ್ಕೆ ಇಷ್ಟಪಡೋದೇನಪ್ಪ ಅಂದ್ರೆ ಇವತ್ತು ಇವ್ರ ಮೈ ಮೇಲೆ ಬಂದದ ಅಂತೇಳಿ ಯತ್ನಾಳರು ಹೊಂದಾಣಿಕೆ ರಾಜಕಾರಣ ಬಿಡುಗಡೆ ಒಬ್ಬರನ್ನೊಬ್ಬರು ಆರೋಪ ಮಾಡ್ತಾ ಇರ್ತಾರೆ. ಇಲ್ಲಾಂದ್ರೆ ಯತ್ನಾಳರವ್ರು ಹೇಳಿದಾಗ ನಿಮ್ಮದು ಚುಪ್ ನಮ್ಮದು ಚುಪ್ ಅನ್ನೋದು ಹೋಗ್ತಾ ಇತ್ತು ಗಾಡಿಗೆ, ಈಗ ಚುಪ್ ಅನ್ನುವಂಥ ಕೆಲಸ ಈ ಸಲ ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ಬಂದದ್ದು ಬಿ ಜೆ ಪಿ ಮುಂದೂ ಮತ್ತು ಕಾಂಗ್ರೆಸ್ ಮುಂದೂ, ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳ. ಯಾಕಪ್ಪ ಅಂದ್ರೆ ವಿರೋಧ ಪಕ್ಷಗಳು ಇಂಡಿಯಾದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅವ್ರಿಗೆ ಕೊನೆ ಅವಕಾಶ ಹೇಗಾದರೂ ಮಾಡಿ ಮೋದಿಯವರ ಮೋದಿ ಸರ್ಕಾರ ಹಠಾವು ತೆಗೆದುಹಾಕಬೇಕು ಅನ್ನೋದಕ್ಕಾಗಿ ಅವ್ರು ಏನಾದರೂ ಶತ ಪ್ರಯತ್ನ ಮಾಡಿ ಈ ಒಂದು ಮೂಮೆಂಟಿಗೆ ಇನ್ನೂ ಜೀವಂತಿಗೆ ಕೊಡೋ ಪ್ರಯತ್ನ ಮಾಡ್ತಾರೆ. ಅದೇ ಕಾರಣಕ್ಕೆ ಬಿ ಜೆ ಪಿಗೂ ಕೂಡ ಇದೆ, ಸಹಜ ಶಿಗು ಮನುಷ್ಯರಲ್ಲ ಸಿದ್ದರಾಮಯ್ಯನವರು, ಅವ್ರು ಇಡೀ ಏನಪ್ಪ ರಾಜಕಾರಣದಲ್ಲೇ ಬುದ್ಧಿವಂತರು. ಈ ಸಲ ಏನೋ ಮುಡದಾಶಿಕೊಂಡಾರೋ ಇವ್ರನ್ನ ಬಿಡೋದು ಬೇಡ, ಇದು ಹೆಸರು ಕೆಡಿಸಿಬಿಟ್ಟು ಕಾಂಗ್ರೆಸ್ ಅಂತೇಳಿ ಬಿ ಜೆ ಪಿಯವರು ಏನು ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಬಿ ಜೆ ಪಿಗೂ ಅಳಿವುಳಿನ ಪ್ರಶ್ನೆ, ಕಾಂಗ್ರೆಸ್ಗೂ ಅಳಿವುಳಿನ ಪ್ರಶ್ನೆ, ಜೊತೆಗೆ ಇಂಡಿಯಾಗೂ ಅಳಿವುಳಿನ ಪ್ರಶ್ನೆ. ಯಾರು ಸೋಲ್ತಾರಿಲ್ಲ ಅವ್ರ ಮನೆಗೆ ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಈ ಎಲ್ಲ ನೆಲೆಗಟ್ಟಲ್ಲಿ ಸಿದ್ದರಾಮಯ್ಯರಿಗೆ ನೋಟಿಸ್ ಕೊಟ್ಟಿದ್ದನ್ನು ನಾವು ಗಮನಿಸಿದಾಗ ಸಿದ್ದರಾಮಯ್ಯರ ಮತ್ತು ಈ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆಲ್ಲ ಒಂದು ಹೊಸ ಏನಪ್ಪ ಸಂಘರ್ಷ ಸ್ಟಾರ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಆ ಸಂಘರ್ಷದಿಂದ ಯಾರಿಗೆ ಎಷ್ಟು ಲಾಭ ಆಗ್ತದೆ, ಯಾರು ನುಕ್ಸಾನ ಆಗ್ತದೆ ಅನ್ನೋದು ಈಗಲೇ ಹೇಳೋದು ಭಾಳ ಕಷ್ಟದ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಭಯ ಅದ, ಯಾರು ಗೆಲ್ಲಬೋದು ಯಾರು ಸೋಲ್ಬೋದು ಅನ್ನೋಕ್ಕಿಂತ ಜನರ ಮುಂದೆ ಯಾರು ಸಜ್ಜನಪ್ಪ ಎಲ್ಲರೂ ಕಳ್ಳರು ಅನ್ನುವಂಥ ಪ್ರಸಂಗ ಇವತ್ತು ಬಂದು ನಿಂತದ. ಅದಕ್ಕಾಗಿ ಕಳ್ಳತನದ ಆರೋಪದ ಅವನ್ನ ಯಾವ ರೀತಿ ತಪ್ಪಿಸಿಕೊಳ್ತಾರ ಅಥವಾ ಇನ್ನೊಬ್ಬರೊಬ್ಬರು ಅದನ್ನು ಹೇರ್ತಾರ ಅನ್ನೋದು ಸಹಿತ ಅಷ್ಟೇ ಕೂತೂಲ ಅದು. ಮುಂದಿನ ಡೆವಲಪ್ಮೆಂಟ್ ನೋಡು, ಇವತ್ತೇನೋ ಡಿಸ್ಕಷನ್ ಆದಂಥ ಸುದ್ದಿಗಳಿದ್ದಾವೆ. ಮಾಡಲಿ ಅವರು ಕಾಂಗ್ರೆಸ್ಸಿಗರು ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ ನೋಡಲಿ, ಅದು ಇವರೆಲ್ಲರಿಗೂ ಒಂದು ಕಿವಿ ಮಾತು ಹೇಳಬೇಕಾಗಿದೆ. ಇಂಥ ಒಂದು ರಾಜಕಾರಣ ಒಬ್ಬರನ್ನು ಟೀಕೆ ಮಾಡುವಂಥದ್ದು, ಆದರೆ ಎಲ್ಲರೂ ಅವರೇ ಇರುವಂಥ ಒಂದು ರಾಜಕಾರಣಕ್ಕೆ ಸಮೀಪದಲ್ಲಿ ಅಂತ್ಯ ಆಗುವಂಥ ಕಾಲ ಬಂದದ ಏನು ಅಂತ ಅನಿಸ್ಲಿಕ್ಕಿರ್ತದೆ. ಯಾಕಂದರೆ ರಾಹುಲ್ರ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಅವರಲ್ಲಿ ಒಬ್ಬ ರೆಬೆಲಿಯನ್ ನಾಯಕ ಕಂಡು ಬರ್ತಾ ಇದ್ದಾನೆ, ಪ್ರಾಮಾಣಿಕತೆ ಎದ್ದು ಕಂಡು ಬರ್ತಾ ಇದ್ದಾರೆ. ಹೀಗಾಗಿ ಅದ್ರ ಜೊತೆ ನಮ್ಮ ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಹೊಸ ನಮ್ಮ ತೇಜಸ್ವಿ ಯಾದವ್ ಅವರಾಗಿರ್ಬೋದು, ಅಥವಾ ನಮ್ಮ ಉದ್ಧವ್ ಠಾಕ್ರೆ ಅಂಥವ್ರಾಗಿರ್ಬೋದು, ಎಲ್ಲರಲ್ಲೂ ಒಂದಿರೋ ಹೊಸ ಚೈತನ್ಯ ಕಾರಣಕ್ಕಿರ್ತದೆ. ಇದನ್ನು ನಾವು ಹಿಂದಿನ ರಾಜಕಾರಣ ಮಾಡೋಕ್ಕಿಂತಲೂ ಜನರ ಸಮೀಪ ಹೋಗಿ ಜನರ ಸಮಸ್ಯೆಗೆ ಅವ್ರು ಸ್ಪಂದಿಸಿ ಅವ್ರ ಥ್ರೂ ನಾವು ರಾಜಕಾರಣ ಮಾಡುವಂಥ ಒಂದು ಹೊಸ ಒಂದು ಟೆಂಡೆನ್ಸಿ ಸ್ಟಾರ್ಟ್ ಆಗಿದ್ದರಿಂದಾಗಿ ನಾವು ಈ ಘಟನೆಯನ್ನು ಎಲ್ಲ ದೃಷ್ಟಿಗಳಿಂದಲೂ ಅಭ್ಯಾಸ ಮಾಡೋದಕ್ಕೆ ಮತ್ತು ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಏನು ಆಗ್ಬೋದು ಭವಿಷ್ಯದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದೊಂದು ಸಮಯ ಇತ್ತು ನಾನು ತಿಳ್ಕೊಂಡಿದ್ದೀನಿ. ಏನೋ ಅಲ್ಲಿ ರಾಜಕೀಯದಲ್ಲಿ ಒಂದು ಸ್ಥಿತ್ಯಂತರ ಆಗ್ತಾ ಇದೆ, ಈ ಸ್ಥಿತ್ಯಂತರ ಯಾರು ಪಡಿಬೋದು
ನೋಡೋಣ ಮುಂದಿನಿಂದಲೇ ಯಾವುದು ಪಡಿತದೋ ಪಡಿತದೋ. ಇದು ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಆಗದೇ ಇದ್ರೆ ಲೈಕ್ ಆಗಿಲ್ಲ ಅಂತ ಹೇಳಿರಿ, ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಆಗುವ ವರ್ತನೆ ನಿಲ್ಲಿಸ್ಬೇಡ ಅಂತ ಹೇಳ್ತಾ ಸೊ ಹೇ ಸೀತಾರಾಮ್, ಇದು ಸತ್ಯದ ಗಂಗೆ ನೋಡಿ, ವಂದನೆಗಳು.